ಈ ದೇಶವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ನಾವೆಲ್ಲ ಒಂದೇ ಎಂಬ ಒಕ್ಕೆರಳಿನಿಂದ ಭಾರತೀಯರಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೆವು. ಆ ಸಮಯದಲ್ಲಿ ಇಲ್ಲಿ ವಾಸಿಸತಕ್ಕಂಥ ಎಲ್ಲ ಮತದ ಜನವಿಭಾಗದ ಜನ ಯಾವುದೇ ಧಾರ್ಮಿಕ ಮತಭೇದವಿಲ್ಲದೆ ಆ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಿಕ್ಕೆ ಹೋರಾಟ ಮಾಡಿದ್ದು. ಭಾರತವೇ ಸರ್ವಸ್ವ ಎಂದು ಭಾರತದಲ್ಲಿ ವಾಸಿಸಲು ಬಯಸಿದಂಥ, ಭಾರತದಲ್ಲಿ ಉಳಿದುಕೊಂಡಂಥ ಮುಸ್ಲಿಮರು ಆ ದಿನದಿಂದ ಇಂದಿನ ತನಕ ಇಲ್ಲಿ ಈ ಸಂವಿಧಾನಕ್ಕೆ ಬದ್ಧವಾಗಿ ಜೀವಿಸ್ತಾ ಇದ್ರು. ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಸ್ಫೂರ್ತಿಯ ಆಶಯದಂತೆ ಈ ದೇಶದ ನಿರ್ಮಾತೃ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೇತೃತ್ವದಲ್ಲಿ ಸಂರಚನೆಯಾದಂಥ ಸಂವಿಧಾನದಲ್ಲಿ ಇಲ್ಲಿ ವಾಸಿಸತಕ್ಕಂಥ ಎಲ್ಲ ಜನವಿಭಾಗ ಜನರಿಗೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ನೀತಿಯಂತೆ ಇಲ್ಲಿ ಎಲ್ಲ ಜನರಿಗೂ ಕೂಡ ಪೌರತ್ವದ ಅವಕಾಶವನ್ನು ನೀಡಿದೆ. ಆದರೆ ಈ ದೇಶದ ಇಂದಿನ ಪ್ರಧಾನಮಂತ್ರಿ ಮೋದಿಜಿ ಮತ್ತು ಅಮಿತ್ ಶಾ ರವರು ಹೇಳುತ್ತಿರುವಂತ ಈ ಪೌರತ್ವ ತಿದ್ದುಪಡಿ ಮಸೂದೆಯಲ್ಲಿ ಈ ಕಾಯ್ದೆ ಹುಟ್ಟು ಭಾರತೀಯರನ್ನು ಅವರ ಪೌರತ್ವವನ್ನು ಇವತ್ತು ಸಂಸ್ಕರಿಸ್ತಾ ಇದೆ. ನಮ್ಮ ಮನೆಯಲ್ಲೇ ನಾವು ಇವತ್ತು ಪರಕೀಯರಂತೆ ಇವತ್ತು ನಾವು ಜೀವಿಸಬೇಕಾಗಿದೆ. ಸಹೋದರರಂತೆ ಬದುಕಿ ಬಾಳಿದಂಥ ನಮ್ಮ ಮನೆಯಲ್ಲಿ ನಮ್ಮ ದೇಶದಲ್ಲಿ ನಾವು ಅಮಾನವೀಯತೆಯಿಂದ ದೌರ್ಜನ್ಯತೆಯಿಂದ ಈ ಮಸೂದೆಯಿಂದ ನಾವು ಒಂದು ಸಂಶಯದಿಂದ ಜೀವಿಸುವಂಥ ಪರಿಸ್ಥಿತಿ ಬಂದೊದಗಿದೆ. ಅದಕ್ಕಾಗಿ ರಾಷ್ಟ್ರದಾದ್ಯಂತ ಈ ಜನಾಂಗೀಯ ಜನವಿರೋಧಿಯಾದಂಥ ಜನಾಂಗೀಯವಾದಿ ಸಿದ್ಧಾಂತದವಾದಂಥ ಈ NRC ಮತ್ತು CAA ಈ ಕಾಯ್ದೆಯನ್ನು ಇವತ್ತು ರಾಷ್ಟ್ರದಾದ್ಯಂತ ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೇವೆ. ಅದರ ಮೂಲಕ ಇವತ್ತು ಉಲ್ಲಾಳದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಇವತ್ತು ಈ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಈ ಪ್ರತಿಭಟನೆಗೆ ಪ್ರೇರಕ ಶಕ್ತಿಯಾಗಿ ಈ ಉಳ್ಳಾಳದಲ್ಲಿ ಇವತ್ತು ಈ ಜನಸ್ತೋಮವನ್ನು ನೀವು ಕಾಣಿಸ್ತಾ ಇದ್ದೀರಾ. ಈ ಹಜರತ್ ಬೈದಾಳ ಎಂಬುದು ಈ ನೆಲ 30 ವರ್ಷಗಳ ಹಿಂದೆ ಸಂಘ ಪರಿವಾರದವರು RSSನ ಕವಾಯತಿಗಾಗಿ ಅತಿಕ್ರಮಿಸಿ ಈ ನೆಲದಲ್ಲಿ ಕವಾಯತ್ ನಡೆಸಿದಂಥ ಸಂದರ್ಭದಲ್ಲಿ ಉಳ್ಳಾಳದ ಧೀರ ಜನತೆ ಅವರ ಅತಿಕ್ರಮವನ್ನು ಖಂಡಿಸಿ ಈ ಪ್ರದೇಶದಲ್ಲಿ ಗೆಳೆಯರ ಬಲಗ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡು ಅವರ ವಿರುದ್ಧವಾಗಿ ಹೋರಾಟ ನಡೆಸಿದಂತ ಈ ಬಣ್ಣಾಗಿದೆ ಇವತ್ತು ನಾವು ಸೇರಿದಂತ ಈ ವಿಧಾನ. ಆ ದಿನ ಭಾರತದ ಚರಿತ್ರೆಯಲ್ಲಿ ಅವರು ಪ್ರಥಮವಾಗಿ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕ್ಷಮಾಪಣೆಯನ್ನು ಕೋರಿ ಅವರು ಮಾಡಿದಂತ ಅಕ್ಷಮ ಅಪರಾಧವನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಅಕ್ರಮ ಅನೀತಿ ಅವರದ ಆ ಸಂಘದ ಬುನಾದಿಯಲ್ಲಿ ಇರುವಂತಹದ್ದು. ಇವತ್ತು ಈ NRC ಕಾಯ್ದೆಗೆ ವಿರುದ್ಧವಾಗಿ ಈ ದೇಶದಲ್ಲಿ ಕೇರಳ ರಾಜ್ಯ ಪ್ರಥಮವಾಗಿ ಶಾಸನಸಭೆಯಲ್ಲಿ ಆ NRC ಮತ್ತು ಈ CAA ಕಾಯ್ದೆಯನ್ನು ವಿರೋಧಿಸಿ ನಾವು ಅದಕ್ಕೆ ಸಹಕರಿಸುವುದಿಲ್ಲ, ಇದನ್ನು ರಿಜೆಕ್ಟ್ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆ ಮೇಲ್ಪಂಕ್ತಿಯನ್ನು ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬೇರೆ ರಾಜ್ಯದ ಶಾಸನಸಭೆಗಳು ಮಾಡಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇರಬೇಕು. ನಮ್ಮ ಈ ವೇದಿಕೆಯಲ್ಲಿ ಈ ಕ್ಷೇತ್ರದ ಶಾಸಕರು ಇದ್ದಾರೆ, ಇವರು ಕೂಡ ಈ ರಾಜ್ಯದ ವಿಧಾನಸಭೆಯಲ್ಲಿ ಈ ಜನವಿರೋಧಿ ಸಂವಿಧಾನ ವಿರೋಧಿ CAA ಕಾಯ್ದೆಯನ್ನು NRC ಕಾಯ್ದೆಯನ್ನು ರಿಜೆಕ್ಟ್ ಮಾಡುವ ರೀತಿಯಲ್ಲಿ ಮಾತನಾಡಬೇಕು. ಈ ಕರ್ನಾಟಕದಲ್ಲಿ ಕೂಡ ಅವರಿಗೆ ಸಹಕರಿಸುವಂತ ಸಮಾನ ಧರ್ಮೀಯ ಶಾಸಕರುಗಳು ಸಿಗಬಹುದು, ಅವರು ಕೂಡ ಅವರ ಈ CAA ವಿರುದ್ಧವಾದ ಧ್ವನಿಯನ್ನು ಎತ್ತಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಹೋರಾಟ ಭಾರತೀಯರಲ್ಲಿ 2ನೇ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಮೂಡಿಬರಲಿ, ಮನೆ ಮನೆಯಲ್ಲಿ ಮುಟ್ಲಿ ಈ ಹೋರಾಟ. ಈ ಕೆಚ್ಚು ಆವೇಶ ಇಲ್ಲಿಗೆ ನಿಲ್ಲದೆ
ನಮ್ಮ ಈ ಸಂದೇಶವನ್ನು, ಈ ಎನ್ಆರ್ಸಿ ಸಿಎಎ ವಿರುದ್ಧವಾದಂತಹ ಸಂದೇಶವನ್ನು ಮತ್ತು ಎನ್ಪಿಆರ್ ಅನ್ನು ನಾವು ಕೊಡುವುದಿಲ್ಲ ಎಂಬ ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು. ಅದೇ ರೀತಿ ಈ ಹೋರಾಟವು ಯಾವುದೇ ಪ್ರತ್ಯೇಕವಾಗಿ ಹೋಗಬಾರದು. ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಯಾವ ರೀತಿಯಲ್ಲಿ ಜಾತ್ಯತೀತವಾಗಿ ಸಂಘಟಿತವಾಗಿತ್ತ, ಅದೇ ಜಾತ್ಯತೀತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರ್ಸಿ ಯಾವುದೆಲ್ಲ ಮತ ವಿಭಾಗ ಜನರಿದ್ದಾರೆ ಅವರನ್ನೆಲ್ಲ ಕೂಡಿಸಿಕೊಂಡು ಈ ಸಂವಿಧಾನ ವಿರೋಧಿ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮೊಂದಿಗೆ ಇವತ್ತು ಹೋರಾಟದಲ್ಲಿ ನಾವು ಮಾತ್ರ ಅಲ್ಲ, ಅತ್ಯಂತ ಮೇಧಾವಿಗಳಾದಂಥ ಸನ್ಮಾನ್ಯ ಶಶಿಕಾಂತ್ ಸಂತೇಳ್ರಂತಹ ಐಎಎಸ್ ಅಧಿಕಾರಿಗಳು, ಗೋಪಿನಾಥ್ ಕಣ್ಣನ್ರಂತವರು ಈ ಶೋಷಣೆಯ ವಿರುದ್ಧ ಹೋರಾಟ ಮಾಡಿ ಇವತ್ತು ಗೋಪಿನಾಥ್ ಕಣ್ಣನ್ರವರು ಯುಪಿ ಜೈಲಿನಲ್ಲಿದ್ದಾರೆ. ನಮಗಾಗಿ ಇವತ್ತು ಅವರು ಯುಪಿ ಜೈಲಿನಲ್ಲಿ ಇವತ್ತು ಶಿಕ್ಷಣ ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಭೀಮ್ ಆರ್ಮಿಯ ಚಂದ್ರಶೇಖರ್ ಆಜಾದ್ರವರು ಜೀವನ್ಮರಣವಾಗಿ ಇವತ್ತು ಹೃದಯಕ್ಕೆ ನೋವಾಗಿದ್ರು ಕೂಡ ಇವತ್ತು ಜೈಲಿನಲ್ಲಿ ಇದ್ದಾರೆ ಅವರು. ಅದೇ ರೀತಿ ಬೇರೆ ಬೇರೆ ನಮ್ಮ ದಿನೇಶ್ ಉಳಿಪಾಡಿ ಅಂತ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಹೋರಾಟ ಮಾಡುವಂತಹ ವಕೀಲರುಗಳು, ಶಿವಸುಂದರಂನಂತ ಮೇಧಾವಿಗಳು ಇವತ್ತು ನಮ್ಮೊಂದಿಗೆ ಕೈಜೋಡಿಸಿ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಭಿನ್ನಾಭಿಗಾಗಿ ನಿಂತು ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿಬೇಕಂತ ಹೇಳಿ ನನಗೆ ಅವಕಾಶವನ್ನು ಕೊಟ್ಟದಕ್ಕಾಗಿ ತಮ್ಗೆಲ್ಲರಿಗೂ ಧನ್ಯವಾದ ಅರ್ಪಿಸಿದೆ.